ಇನ್ನು ಮುಂದೆ ನಿಮ್ಮ ನೆಚ್ಚಿನ ಧಾರಾವಾಹಿಗಳ ಫುಲ್ ಎಪಿಸೋಡ್ಗಳು ಸನ್ ಎಕ್ಸ್ ಟ್ಯಾಪ್ನಲ್ಲಿ ಮಾತ್ರ. ಏನಾಯ್ತು ರಾಕಿ, ಬಸ್ನೆಲ್ಲ ಪೀಸ್ ಪೀಸ್ ಮಾಡಿ ಮಾರ್ಬಿಟ್ನ? ಏನು ಇನ್ನು ಸುದ್ದಿನೇ ಬಂದಿಲ್ಲ? ನಾನು ರಾತ್ರಿಯಿಂದ ಕಾಲ್ ಮಾಡ್ತಾ ಇದ್ದೀನಿ, ಕಾಲೇ ಪಿಕ್ ಮಾಡ್ತಿಲ್ಲ. ಮೋಸ್ಟ್ಲಿ ನೀವು ಹೇಳ್ದಂಗೆ ಬಸ್ನೇ ಮಾರಿ ಚೆನ್ನಾಗಿ ಕುಡಿದು ಮಲಗಿರ್ಬೇಕನ್ಸತ್ತೆ. ಏನಾಯ್ತು ಅಂತ ಫೋನ್ ಮಾಡಿ ಕೇಳು. ಹಲೋ ರೆಡ್ಡಿ, ಏನಾಯ್ತು? ಬಸ್ನ ತಡೆದು ನಿಲ್ಸಿದ್ರ? ಸರ್, ನಿಮಗೆ ಕೈ ಮುಗಿತೀನಿ ಸರ್, ನನಗೆ ಫೋನ್ ಮಾಡಬೇಡಿ ಸರ್. ನಿನ್ನೆ ಅದು ಘಟನೆ ನೋಡಿ, ಚಳಿ ಜ್ವರ ಬಂದು ಮಲಗ್ದವನು, ಇನ್ನೂ ಎದ್ದಿಲ್ಲ ಸರ್. ಚಳಿ ಜ್ವರನ? ಯಾಕೆ ನೀನು ಬಸ್ನ ತಡೀಲಿಲ್ವಾ? ಏನಾಯ್ತು? ಸರ್, ರಾತ್ರಿ ಏನಾಯ್ತು ಅಂದ್ರೆ, ರೇ ಯಜಮಾನ್ರೆ ಅಲ್ಲಿಲ್ಲ, ಅದು ಹೆಂಗ ಚಿಪ್ ತಿಂತೀಯಾ? ತಿಂತಿದ್ದೀನಿ. ತಗಳ, ನಾವು ಕುಡಿತಾ ಇದ್ವಿ. ಏ ತಗಳ, ಇಲ್ಲ ನೋಡೇ ಒಂದು ಚಿಪ್ಪಲ್ಲಿ. ಬಾ, ಒಂದು ಒಳ್ಳೆ ಎಲೆ ಬಿಡಲೆ. ಎಲೆ ಬಿಡು. ಹಿಂದಿವನ ಸರ್, ದಯವಿಟ್ಟು ಇನ್ನು ಮುಂದೆ ಯಾವುದೇ ಕಾರಣಕ್ಕೂ ಇಂಥ ಕೆಲಸ ನನ್ನ ಕರಿಬಿಡಿ ಸರ್. ಏನಾಯ್ತು ರಾಕಿ? ಬ್ರೋ, ಅದು ನಿನ್ನೆ ರಾತ್ರಿ ಫೈಲ್ಸ್ ಟುಮಾರೋ ನಾನು ಚೆಕ್ ಮಾಡ್ತೀನಿ. ನಾನು ಚೆಕ್ ಮಾಡಿ ಅಪ್ಡೇಟ್ ಮಾಡ್ತೀನಿ ನಿಮ್ಗೆ. ಪುಟ್ಟ, ಮಮ್ಮಿ ಫೋನಲ್ಲಿ ಮಾತಾಡ್ತಿದ್ರಲ್ವಾ, ಯಾಕೆ ಡಿಸ್ಟರ್ಬ್ ಮಾಡ್ತೀಯಾ? ಇನ್ನೇನ್ ಮಾಡ್ತಾರ ಮಕ್ಕಳು, ಆಟ ಆಡ್ಕೊಂಡಿರ್ತಾರ ತಾನೆ. ಹಲೋ ಈಶ್ವರ್, ಒಂದೊಂದ್ಸಲ ದುಃಖದಲ್ಲಿ ಬರ್ತೀರಾ, ಒಂದೊಂದ್ಸಲ ಖುಷಿಯಾಗಿ ಬರ್ತೀರಾ. ಬನ್ನಿ ಕೂತ್ಕೊಳ್ಳಿ. ಸೂಪರ್ ಮೇಡಮ್, ನೀವು ಎಕ್ಸ್ಟ್ರಾಡಿನರಿ. ಮನೆ ಒಳಗಡೆ ಕೂತ್ಕೊಂಡೆ ಎಲ್ಲ ಸಾಧಿಸ್ಬಿಟ್ರಲ್ಲ ಮೇಡಮ್. ಯಾವ್ದ್ರ ಬಗ್ಗೆ ಮಾತಾಡ್ತಾ ಇದ್ದೀರಾ? ನಮ್ ಬಸ್ ಪ್ರಾಬ್ಲಮ್ ಎಲ್ಲ ಸಾಲ್ವ್ ಆಗೋಯ್ತು ಮೇಡಮ್.
ಹೇಗೆ? ನಮ್ ಬಸ್ನ ಹಿಡ್ಕೊಂಡಿದ್ದವರು ನಮ್ ಕಂಡಕ್ಟರ್ ಡ್ರೈವರ್ ಕಾಲಿಗೆ ಬಿದ್ದು ಇನ್ ಮುಂದೆ ನಿಮ್ ತಂಟೆಗ್ ಬರಲ್ಲ ಅಂತ ಹೇಳಿ ಓಡೋದ್ರು ಮೇಡಮ್. ಹೌದಾ? ಹೌದು ಮೇಡಮ್. ನೀವೆಲ್ಲ ಮಾಡಿ ಹೌದಾ ಅಂತ ನನ್ನೇ ಕೇಳ್ತಿದ್ದೀರಾ? ನಮ್ಮೆಲ್ಲ ಬಸ್ಗಳು ಏನು ಪ್ರಾಬ್ಲಮ್ ಇಲ್ಲದೆ ಅದ್ರ ರೂಟಲ್ಲಿ ಆರಾಮಾಗಿ ಓಡಾಡ್ತಾ ಇದೆ. ದೇವಿ ಶಾಂಭವಿ ಟ್ರಾನ್ಸ್ಪೋರ್ಟ್ ಇಸ್ ಬ್ಯಾಕ್. ಇದೆಲ್ಲ ಹೇಗ್ ಮಾಡಿದ್ರಿ ಮೇಡಮ್? ಏನ್ ಮಾಡಿದ್ರಿ? ಎನಿವೇಸ್ ಪ್ರಾಬ್ಲಮ್ ಸಾಲ್ವ್ ಆಯ್ತಲ್ಲ, ಅಷ್ಟು ಸಾಕು. ಕಾಫಿ ತಗೊಳ್ತೀರಾ ಟೀ ತಗೊಳ್ತೀರಾ? ಪರವಾಗಿಲ್ಲ ಮೇಡಮ್, ಏನು ಬೇಡ. ಆದ್ರೂ ನೀವು ಗ್ರೇಟ್ ಮೇಡಮ್. ನಿಮ್ನ ಎದುರಾಕೊಂಡ್ರ ಕಣ್ಗೆ ಕಾರ್ದ ಪುಡಿ ಹಾಕಿದ್ರಲ್ಲ, ಸೂಪರ್ ಮೇಡಮ್ ನೀವು.